ಇದು ಐದು ದಿನ ಮರ ಇದು ಒಂದು ಮೂರು ವರ್ಷದ್ದು ಸರ್ ಇದು ಮೂರು ವರ್ಷಕ್ಕೆ ಎಷ್ಟು ದೊಡ್ಡದಾ ಹುಡುಗ ಹಾಂ ಚೆನ್ನಾಗಾಗಿದೆ ಸರ್ ಅದು ಆ್ಯಕ್ಚುಲಿ ನಾನು ತಂದಿದ್ದ ಸಸಿ ಅದು ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದ ದಿನ ಸಸಿ ಅದು ಹಾಂ ಸೊ ಓವರಾಲ್ ಇದ್ರ ಲೈಫು ಬಂದು ಒಂದು ಫೋರ್ ಇಯರ್ಸ್ ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ನಾಲ್ಕು ಇದು ಹಾಂ ನಾಲ್ಕು ವರ್ಷದ್ದು ಎಲ್ಲಿ ತನಕ ಇರುತ್ತಂತ ಒಂದು ಮೂವತ್ತು ನಲ್ವತ್ತು ವರ್ಷ ಇರುತ್ತೆ 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 ಓಕೆ ಅಣ್ಣಾಗಿರೋದು ಯಾವುದಿದೆ ಅದಿದೆ ಅದು ಅಣ್ಣಾಗಿದೆ ಇದು ಇದೆ ಚೆನ್ನಾಗಿರುತ್ತೆ ಸರ್ ಇದು ಇನ್ನ ಹಾಕ್ತಿಲ್ಲ ಸರ್ ಅದಕ್ಕೆ ಇರೋರು ಕೊಟ್ಟಿದ್ದೀನಿ ಸೊ ಈಗ ನಮ್ಗೆ ನಮ್ಗೆ ಏನಂದ್ರೆ ಆಲ್ಮೋಸ್ಟ್ ನೋಡಿ ಥರ ಬರುತ್ತೆ ಇದನ್ನ ಸ್ವಲ್ಪ ಕಾಯಿದೆ ಕಾಯ್ ಇದೆ ಇನ್ನು ಹಣ್ಣಾಗಬೇಕಿತ್ತು ಇನ್ನೊಂದು ಸ್ವಲ್ಪ ಕಾಯಿದೆ ಸೊ ಇನ್ನು ಸ್ವಲ್ಪ ಡಾರ್ಕ್ ಕಲರ್ ಬಂದಿರುತ್ತೆ ಹೌದು ಇಲ್ಲಿ ಈ ಮರದ ಉಪಯೋಗ ಹಣ್ಣು ಸಿಗುತ್ತೆ ನೆರಳು ಸಿಗುತ್ತೆ ಹೂ ಭೂಮಿಗೆ ಸಾಕಷ್ಟು ಗೊಬ್ಬರ ಸಿಗುತ್ತೆ ಸರ್ ಇದೊಂದು ಹಣ್ಣು ತಿಂದರೆ ನಿಮ್ಗೆ ಹೊಟ್ಟೆ ತುಂಬೋಗುತ್ತೆ ಸರ್ ಆಕ್ಚುಲಿ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಹೊತ್ತು ಇಲ್ಲ ಈಗ ಹಣ್ಣು ಡೈರೆಕ್ಟ್ ಹಂಗೆ ತಿಂತೀವಿ ಇಲ್ಲ ಅಂದ್ರೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಜೇನುತುಪ್ಪ ಹಾಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ಒಂದು ಲೋಟ ತುಂಬ ಹೋಗುತ್ತೆ ಆಮೇಲೆ ನೀವು ಮಾಡದಂಗೆ ಈ ಜಮೀನಲ್ಲಿ ನೀವೇನೇ ತೊಗೊಂಡ್ರು ತೊಳೆಯೋದೇನು ಬೇಕಾಗಿಲ್ಲ ಡೈರೆಕ್ಟ್ ತಿನ್ಬೋದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಧೈರ್ಯ ಪಟ್ಟು ಅದೇ ನ್ಯಾಚುರಲ್ ಫಾರ್ಮಿಂಗ್ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಹಂಗೆ ತಿನ್ನಂಗಿಲ್ಲ ಸಿಪ್ಪೆ ಎಲ್ಲ ಹೊರ ತಿನ್ಬೇಕು ನಮ್ಮ ಮನೆ ಬರ ಆಪಲ್ ತಗೊಂಡ್ರೆ ಆಪಲ್ ಚಿಪ್ಪೆ ಹೊರ ತಿನ್ಬೇಕು ಮಾಡಬೇಕು ಯಾಕಂದ್ರೆ ಕೆಮಿಕಲ್ ಹಾಕಿ ಹೊಡೆದಿರ್ತಾರೆ ಅಂತ ಗೊತ್ತು ಜೊತೆಗೆ ವ್ಯಾಕ್ಸಿಂಗು ಮಾಡಿರ್ತಾರಲ್ಲ ಸರ್ ವ್ಯಾಕ್ಸಿಂಗು ಮಾಡಿರ್ತಾರೆ ಗೊತ್ತಿದು ನಾವು ತಿನ್ಬೇಕು ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಆಪಲ್ ನಾವು ಬೆಳಕಾಗಲ್ಲ ನೋಡಿ ಸರ್ ಎಷ್ಟು ಯಾವ ಪ್ರಮಾಣದಲ್ಲಿ ಗೊಬ್ಬರ ಕೊಡಿದೆ ನಿಮ್ಮ ಅದು ಖಂಡಿತ ಮಲ್ಚಿಂಗು ಗೊಬ್ಬರ ಎಷ್ಟು ಆಗುತ್ತೆ ಅಂತಂದ್ರೆ ಅದೇ ಈ ಮರಗಳಿದ್ರೆ ಅದೊಂದು ಅಡ್ವಾಂಟೇಜ್ ಸರ್ ಯೂಶಲಿ ನಾವು ಏನು ಮಾಡ್ಕೋತೀವಿ ಜಾಗ ಹಿಡಿಯುತ್ತೆ ಮರದ ಕೆಳಗಡೆ ಏನು ಬೆಳೆಯಲ್ಲ ಅದು ಇದು ಅಂತಾರೆ ಬಟ್ ನೀರು ನೋಡಿ ಇದೊಂದು ಸಣ್ಣ ಡ್ರಿಪ್ ಇದು ಯಾವ ಲೆಕ್ಕಕ್ಕೂ ಸಾಲಲ್ಲ ಇದಕ್ಕೆ ಹಂಗೆ ನೋಡಕ್ ಹೋದ್ರೆ ಬಟ್ ಆ ಡ್ರಿಪ್ ಬಿಟ್ಟು ಆ ಡ್ರಿಪ್ ಅಂದ್ರೆ ಒಂದೇ ಕಡೆ ನೀರು ಬೀಳುತ್ತೆ ಇಷ್ಟು ದೊಡ್ಡ ಮರ ಹೌದು ಇವತ್ತವರೆಗೂ ಬೇರೆ ಯಾವ ಸೋರ್ಸ್ ಆಫ್ ವಾಟರ್ ಕೊಟ್ಟಿಲ್ಲ ಕಾರಣ ಏನು ಹೇಳಿ ಅಲ್ಲ ಒಂದು ಎಲೆಗಳಿದೆಯಲ್ಲ ಹೌದು ಬೆಳಗಿನ ಜಾವ ಬರುತ್ತಲ್ಲ ಹಿಮ ಅದೆಲ್ಲ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಂಡು ಎಲ್ಲ ನೀರು ಅಲ್ಲಿಗೆ ಕೆಳಗಡೆ ಅದು ಅಷ್ಟು ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿರೋ ವಾಟರ್ ರಿಸೋರ್ಸಸ್ನ ಆರಾಮಾಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅದು ಸೊ ಅದಕ್ಕೆ ನಾವು ಮರಗಳು ಜಾಸ್ತಿ ಬೆಳೆಸಿಬಿಟ್ರೆ ಹೌದು ಏನು ತಾಪತ್ರ ಏನಿಲ್ಲ ಅಂದ್ರೆ ಅದೊಂದು ಆಸೆ ಸರ್ ಇದೊಂಥರ ಫುಡ್ ಫಾರೆಸ್ಟ್ ತರ ಮಾಡಬೇಕು ಅಂತ ಅದಷ್ಟು ಮರಗಳು ಕಂಪ್ಲೀಟ್ ಕವರ್ ಆಗಿಬಿಡ್ಬೇಕು ಜಮೀನ್ ಪೂರ್ತಿ ಓಕೆ ಮರ ಪ್ರಕೃತಿಯಲ್ಲಿರೋ ನೀರ್ನ ಎಳ್ಕೊಂಡು ಬದುಕುತ್ತೆ ಅದು ಓ ಕೆಳಗಡೆ ಅದು ಮಲ್ಚಿಂಗ್ ಮಾಡ್ಕೊಂಡಿರುತ್ತೆ ಒಣಗಲ್ಲ ಒಣಗಲ್ಲ ಆರಾಮ್ಸೆ ಆಮೇಲೆ ಇನ್ನೊಂದೇನಂದ್ರೆ ನೀವು ಅಲ್ಲಿ ನೋಡಿರ್ಬೋದು ಕೆಲವೊಂದು ಮಾವಿನ ಸಸಿಗಳ ಕೆಳಗಡೆ ಅರ್ಶನ ಹಾಕಿದೀನಿ ನಾನು ಆಕ್ಚುಲಿ ಚೆನ್ನಾಗಿ ಬಂದಿದೆ ಸರ್ ಸಖತ್ ವಿಶಿಷ್ಟ ಹತ್ರ ಬಂದಿದೆ ಆರಾಮಾಗಿ ಏನು ಅದಕ್ಕೆ ನೀರಿಲ್ಲ ಗೊಬ್ಬರ ಇಲ್ಲ ಏನೂ ಇಲ್ಲ ಆರಾಮಾಗಿ ನಾವು ಹೆಚ್ಚು ಹೆಚ್ಚು ಕಮ್ಮಿ ವರ್ಷಕ್ಕೊನ್ಸತ್ತೆ ಅದನ್ನೇ ತಗೊಂಡು ನಾವು ಮನೆಗೆ ಉಪಯೋಗಿಸ್ಕೊಳ್ಳೋದು ಅಡ್ಗೆ ಉಪಯೋಗಿಸ್ಕೊಳ್ಳೋದು ಎಲ್ಲಾನು ಆಮೇಲೆ ಯೂಶಲಿ ಏನ್ ಮಾಡ್ತಾರೆ ನಾನು ಅದನ್ನೇ ನಾನು ನಮ್ಮ ನಮ್ ಫೆಸಿಲಿಟಿಲಿ ಏನಾಗುತ್ತೆ ಅದನ್ನ ಮಾಡೋಣ ಅಂತ ಯೂಶಲೇ ಮಾಡ್ತಾರೆ ಆಶ್ರಯ ತೊಗೋತಾರೆ ಬೇಯಿಸ್ತಾರೆ ಎಲ್ಲ ಮಾಡ್ತಾರೆ ಆ ಪ್ರೊಸೀಜರ್ ನನಗೂ ಅಷ್ಟು ಐಡಿಯಾ ಇಲ್ಲ ಆಮೇಲೆ ಅದ್ರ ಲೇಬರ್ ಇಂಟೆನ್ಸಿವ್ ನನಗೂ ಅಷ್ಟಿದ್ದಾಗಲ್ಲ ಓಕೆ ಸೊ ಏನೂ ಮಾಡಲ್ಲ ಸೀದಾ ಕ್ಲೀನಾಗಿ ಸ್ಮಾಲ್ ಪೀಸಸ್ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಓಕೆ ಸರ್ ಮಿಕ್ಸಿಲಾಗಿ ಡ್ರೈ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಏನೂ ತೊಂದರೆ ಇಲ್ಲ ಆರಾಮಾಗಿ ಓಕೆ ಸರ್ ಇನ್ನು ಬಾಳೆ ಇದೆ ಗುಂಪು ಬಾಳೆ ಪದ್ಧತಿ ಹೌದು ಸರ್ ಇದುವರೆಗೂ ಯಾವುದೂ ಕ್ಲೀನ್ ಮಾಡಿ ಕಟ್ ಮಾಡಿ ಒಂದನ್ನೇ ಬಿಡೋಣ ಆ ಥರದ್ದು ಏನೂ ಇಲ್ಲ ಸೊ ಮೇನ್ ಏನಂದ್ರೆ ಅದು ಹೆಂಗ್ ಬರುತ್ತೋ ಈಗ ನನ್ನ ಏನಿತ್ತು ಅಂತಂದ್ರೆ ಕಾಡಿನಲ್ಲಿ ಗಿಡಗಳು ಹೆಂಗ್ ಬೆಳೆಯುತ್ತೋ ಹಂಗೆ ಬಿಟ್ಬಿಡೋಣ ಅದಕ್ಕೆ ನಾವು ಇಂಟರ್ಫಿಯರ್ ಆಗೋದು ಬೇಡ ಜಾಸ್ತಿ ಏನೋ ತೊಂದರೆ ಆಗ್ತಿದೆ ಅದಕ್ಕೆ ಅಂದ್ರೆ ಅದನ್ನ ಮಾತ್ರ ನಾವು ಇಂಟರ್ಫಿಯರ್ ಆಗಿ ನೋಡ್ಕೊಂಡು ಯಾಕಂದ್ರೆ ನಮ್ಮ ಗಿಡಗಳೂ ಬೇಕು ಕಾಡುಗಳಲ್ಲಿ ಏನಾದ್ರೂ ಇಂಟರ್ಫಿಯರ್ ಆಗಲ್ಲ ಅದು ಹೋದ್ರೆ ಹೋಯ್ತು ಅಂತ ಹೌದು ಬಟ್ ನಮ್ಗೆ ಹಂಗೆ ಮಾಡೋಕಾಗಲ್ಲ ಅದರಿಂದ ಏನೋ ತೊಂದರೆ ಆಗ್ತಿದೆ ಅಂದ್ರೆ ಮಾತ್ರ ನೋಡ್ತೀವಿ ಹೊರತು ಅದು ಬಿಟ್ಟು ಅದು ಹೆಂಗ್ ಬರುತ್ತೋ ಹಂಗೆ ಏನಿದೆ ಇದು ಇದನ್ನ ಕಟ್ ಮಾಡಕ್ ಹೋಗ್ಬಿಡಿ ಹಿಂಗೇ ಇದು ಲೈವ್ ಮಲ್ಚಿಂಗ್ ಲೈವ್ ಮಲ್ಚಿಂಗ್ ಇದು ನೋಡಿ ಎಷ್ಟೆ ಇದೆ ಮತ್ತೆ ಈ ಕಳೆ ನಿಮ್ ಭೂಮಿಗೆ ಏನೋ ಅಪಾಯ ಕೊಡೋಲ್ಲ ಆಮೇಲೆ ನೋಡಿ ಇದ್ರ ಮಧ್ಯ ನಾವು ಇದ್ದೀವಿ ಲೀಫ್ ಸೈಜಸ್ ನೋಡಿ ಹಂಗಿನ ಸ್ವಲ್ಪ ಈ ಸತ್ತೆಗಳ ಮಧ್ಯ ಇರೋದು ಹೌದು ಇನ್ನೂ ಇದೆ ಲೀಫ್ ಸೈಜಸ್ ಹೌದು ನಾನು ಅವಾಗಲೇ ಹೇಳಕ್ ಬಂದಿದ್ದು ಇದೇ ತರ ಸೊಪ್ಪು ಹಾಕಿದ್ರೆ ಹ್ಮ್ ಕಳೆನೂ ಆಗುತ್ತೆ ಅಂದ್ರೆ ಮಲ್ಚಿಂಗ್ ಆಗುತ್ತೆ ಲೈವ್ ಮಲ್ಚಿಂಗು ನಮ್ಗೆ ಏನೋ ಒಂದ್ ಸಿಕ್ಕದಂಗೂ ಆಗುತ್ತಲ್ಲ ಇಲ್ಲಿ ಹೌದು ಹೌದು ಟೂ ಮತ್ತು ಒಣಗೊನೆ ಸೊಪ್ಪು ಹ್ಞೂ ಅವೆಲ್ಲ ಫುಲ್ ಹರಕ್ ಹೋಗ್ಬಿಡುತ್ತೆ ಕ್ಲೀನಾಗಿ ಆ ಥರ ಇದು ಮಾಡ್ಬಿಡ್ಬೇಕು ಹೌದು ನೋಡಿ ನು ನುಗ್ಗೆನೂ ಅಷ್ಟೆ ಅದ್ರ ಮಧ್ಯ ಹಿಂಗೆಂಗೆ ಬಂದಿದೆಯೋ ಹಾಂ ಇದು ಯಾವ ವೆರೈಟಿ ನುಗ್ಗೆ ಸರ್ ಇದು ಸರ್ ಇದು ನಾನು ಜಿ ಕೆ ವಿ ಕೆ ಅಂತಲೇ ತಂದಿದ್ದು ಹಾಂ ಹಾಂ ನೇಟಿವ್ ಬ್ರೀಡ್ ಅಷ್ಟೇನೆ ಓಕೆ ಇದು ನೋಡಿ ದೊಡ್ಡೀಪತ್ರೆ ಎಲೆ ಸೈಝ್ ನೋಡಿ ಇದು ಹ್ಞೂ ಹೌದು ನಿಮಗೆ ಬಾಳೆಯಿಂದ ಇನ್ಕಮ್ ಬರ್ತಾ ಇರುತ್ತೆ ಭಾಳೆಯಿಂದ ಬರ್ತಾ ಇರುತ್ತೆ ಅಂದರೆ ನಂಗೆ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಮನೆಗೆ ತಿಂಗ್ಳಿಗೊಂದು ಗೊನೆ ಆದರೂ ಆಗಿಬಿಡುತ್ತೆ ಓಕೆ ಮನೆಗಾದರೂ ಸಾಕು ಅದು ಮನೆಗಾದರೂ ಸಾಕು ಯೂಶಲಿ ನಾವು ಹೊರಗಡೆಯಿಂದ ತಂದರೆ ರೆಗ್ಯುಲರಾಗಿ ತರ್ತಿರ್ತೀವಿ ಈ ಒಂದು ಗೊನೆ ತೊಗೊಂಡ್ರೆ ಅದನ್ನು ಇನ್ನೊಂದಿದೆ ಬಾಳೆ ನಾನು ನಾನು ಪ್ರಾಕ್ಟೀಸ್ ಮಾಡ್ತಿರೋದಿಲ್ಲಿ ಬಾಳೆ ತೊಗೊಂಡ್ರೆ ಏನು ಮಾಡ್ತಾರೆ ನಮ್ಮ ಬಾರಲಲ್ಲಿ ಇಟ್ಬಿಟ್ಟು ಅಗರಬತ್ತಿ ಹಚ್ಚಿಬಿಟ್ಟು ಕವರ್ ಮಾಡಿ ಎಲ್ಲ ಮಾಡಿ ಎಲ್ಲ ಹಣ್ಣು ಮಾಡೋದೆಲ್ಲ ಮಾಡ್ತಾರೆ ಅದಕ್ಕಿಂತ ನಾವೇನು ಮಾಡ್ತೀವಿ ಆದಷ್ಟು ಇಲ್ಲಿ ಇದು ಸ್ವಲ್ಪ ಬಲ್ತ್ರೆ ಸ್ವಲ್ಪ ಬಿರುಕ್ ಬಿಡೋಕೆ ಶುರು ಆಗುತ್ತೆ ಆ ಲೆವೆಲಲ್ಲಿ ಬಿರುಕ್ ಬಿಡೋಕ್ಕಿಂತ ಮುಂಚೆವರ್ಗು ಬಿಟ್ಟಿರ್ತೀನಿ ಅದಾದ್ಮೇಲೆ ಕಿತ್ಕೊಂಡು ಏನು ಮಾಡ್ತೀನಿ ಬೇಕಾಗಿದ್ದನ್ನು ಇವತ್ತು ನನಗೆ ಒಂದು ಗೊನೆ ಬೇಕಿ ಒಂದು ಚಿಪ್ ಬೇಕು ಆ ಚಿಪ್ನ ಮಾತ್ರ ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಕಟ್ಟಿಟ್ಬಿಟ್ರೆ ವಿತಿನ್ ಒನ್ ಡೇ ಕ್ಲೀನಾಗಿ ಹಣ್ಣಾಗುತ್ತೆ ಓಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಟ್ಬಿಟ್ಟು ಒಳಗಡೆ ಏನಾರು ಏನೂ ಇಲ್ಲ ಏನೂ ಬೇಡ ಓಕೆ ನೀವು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿ ನೋಡಿ ಸರ್ ಅದು ಅದಂಗೇ ಆಚೆ ಟ್ರೋ ಆಗುತ್ತಾ ಪ್ಲಾಸ್ಟಿಕ್ ಕವರ್ ಒಳಗೆ ಕಟ್ ಹಂಗೆ ಅಂಗೆ ಆಚೆ ಟ್ರೋ ಆ ಕವರ್ ನ ಒಂದು ಮಡಕೊಳ ಏನು ಬೇಡ ಏನು ಬೇಡ ಏನು ಬೇಡ ಅದಕ್ಕೆ ಆ ಶಾಕನೇ ಸಾಕು ಸಾಕಾ ಓಕೆ ಒಂದಸತಿ ಮಾಡಿ ನೋಡಿ ಒಂದು ಚಿಪ್ಪು ಹಸಿರಿರೋ ಇರೋ ಚಿಪ್ ತಕೊಂಡು ಕ್ಲೀನಾಗಿ ಬಲ್ತಿರ್ಬೇಕು ಹಸರು ಚಿಪ್ ತಕೊಂಡು ಒಂದು প্লাಸ್ಟಿಕ್ ಕವರ್ ಅಲ್ಲಿ ಕಟ್ ಬಿಟ್ಟಿರೆ ಕ್ಲೀನ ಆಗುತ್ತೆ ಬೇಗ ಅವಾಗ ನಂಗೆ ಅದು ಫಸ್ಟ್ ಏನ್ ಟ್ರೈ ಮಾಡಿದೆ ಅಂದ್ರೆ ಚಿಪ್ ನ ಗೊನೆ ನಂಗೆ ಇಟ್ಟಿದ್ದೆ ಆ ಗೊನೆ ಏನಾಗುತ್ತೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬೇಕಾದ ಹಣ್ಣಾಗಕ್ಕೆ ಆದ್ರೆ ಆದ್ರೆ ಏನಾಗುತ್ತೆ ಒಟ್ಟಿಗೆ ಆಗ್ಬಿಡುತ್ತೆ ಕಂಪ್ಲೀಟ್ ಎಲ್ಲಾನು ಒಂದ್ ಗೊನೆ ಅಷ್ಟು ಹಣ್ಣು ನಾವು ತಿನ್ನಕಾಗಲ್ಲ ಸುಮಾರ್ ಸದ ಏನ್ ಮಾಡ್ತಾರೆ ಹಸುಗಳಿಗೆ ಅದಕ್ಕೆ ಇದಕ್ಕೆ ಹಾಕ್ಬೇಕಾಗುತ್ತೆ ಇದಂಗೆ ಅಂದ್ರೆ ಬೇಕ ಬೇಕಂದಾಗ ಒಂದೊಂದೇ ಚಿಪ್ ಒಂದೊಂದೇ ಚಿಪ್ ಕುಯ್ಕೊಂಡು ಕುಯ್ ಕುಣ್ ಮಾಡ್ಕೊಂಡು ಹಣ್ಣು ಮಾಡ್ಕೊಂಡು ತಿನ್ಬಹುದು ಈ ಖಾಲಿ ಇರೋ ಜಾಗಗಳನ್ನ ನೀವ್ ಯಾಕೆ ಬಾಳೆಯಿಂದ ಅಪ್ ಮಾಡ್ಬಾರ್ದು ಅದ್ ನೆಕ್ಸ್ಟ್ ಅದೇ ಮಾಡ್ಬೇಕಂತ ಕೆಲವೊಂದ್ಸದ ಈ ಕಡೆ ಎಲ್ಲಾ ಗೆಡ್ಡೆ ಬಂದಿದೆ ನಾನು ಹೊರಗಡೆಯಿಂದ ತರದ್ ಬೇಡ ಅಂತ ಈಗಿರೋದು ಈಗ ಹೆಂಗೆ ಹೆಂಗಿದ್ರು ಹೊರಗಡೆ ಇರೋದು ಸೈಜಸ್ ಗೆಡ್ಡೆ ಬಂದಿರತ್ತಲ್ಲ ಆ ಗಿಡ್ನೇ ಕಿತ್ ಬಿಟ್ಟು ನಟ್ಬೋಣ ಅಂತ ಮತ್ತೆ ಇದೇ ತರ ಇದೇ ಫ್ಯಾಷನ್ ಅಲ್ಲಿ ಈ ಲೈನ್ ಇದು ಸ್ಟ್ರೈಟ್ ನೋಡಿ ಎಲ್ಲ ಹಾಕಿದೆ ಬಾಳೆ ಅದೇ ತರ ಒಂದ್ ಲೈನ್ ರೋ ಸೊ ಅಟ್ಲೀಸ್ಟ್ ಒಂದು ಅದಕ್ಕೇನಿ ಮಾಡ್ಬೇಕಂದ್ರೆ ಈಗ ನೀರು ಏನಾದ್ರು ಮಾಡ್ಬೇಕಂದ್ರು ನೀರ್ ಜಾಸ್ತಿ ಬೇಕು ಕೆಲವೊಂದು ನೀರ್ ಜಾಸ್ತಿ ಅದು ಒಂದು ಕಲ್ತಿದ್ ನಾನು ಆಕ್ಚುಲಿ ಹೌದು ಏನ್ ಮಾಡಿದೆ ಆ ನೀರಿನ ಬಗ್ಗೆ ಯೋಚನೆ ಮಾಡ್ದೆ ಹಂಗೆ ನಟ್ಕೊಂಡ್ ಬಂದ್ಬಿಟ್ಟೆ ನಟದ್ಮೇಲೆ ಆಮೇಲೆ ಯೋಚನೆ ಮಾಡ್ದೆ ಗಿರಿಗಾಲ ಎಲ್ಲ ಐದು ಆವಾಗ ಅಯ್ಯೋ ಇದಕ್ ನೀರ್ ಬಿಡಾಕ ಸ್ಟಾಪ್ ಮಾಡ್ಬೇಕು ಹೆಂಗ್ ಮಾಡೋದು ಇನ್ನೊಂದಕ್ಕೆ ಬಿಟ್ರೆ ಇದಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹಂಗಾಗಿ ಏನ್ ಮಾಡ್ತೀನಿ ಅಂದ್ರೆ ಈಗ ಯಾವ್ದಕ್ ನೀರ್ ಕಮ್ಮಿ ಬೇಕು ಅದನ್ನೆಲ್ಲ ಒಂದೇ ಲೋನ್ ಅಟ್ ಅಟ್ಲೀಸ್ಟ್ ಟ್ಯಾಪ್ ಹಾಕ್ಬಿಟ್ರೆ ಕ್ಲೋಸ್ ಮಾಡ್ಬೋದು ಟ್ರಿಪ್ ಅಲ್ಲಿ ಇದೊಂದು ಬೋರ್ವೆಲ್ ಆಕ್ಚುಲಿ ನಮ್ದು ಬೋರ್ವೆಲ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸೊ ಹಾಗಾಗಿ ಇನ್ನೊಂದು ಬೋರ್ ತಗ್ಸಿದ್ವಿ ಇದೀಗ ಸಕ್ಸಸ್ ಆಗಿದೆಯಾ ಇಲ್ಲ ಇದು ಫೇಲಿಯರ್ ಆಕ್ಚುಲಿ ಇದು ಫಸ್ಟ್ ತಗ್ಸಿದ್ದು ಸಕ್ಸಸ್ಫುಲ್ ಆಗಿತ್ತು ಓಕೆ ಅದೊಂದು ಟೂ ತ್ರೀ ಇಯರ್ಸ್ ಮುಂಚೆ ಒಂದು ಸ್ವಲ್ಪ ಡ್ರೈ ಆಗ ಈ ಟೈಮ್ನಲ್ಲಿ ಜೂನ್ ಜುಲೈನಲ್ಲಿ ಆಲ್ಮೋಸ್ಟ್ ನೀರೇ ಬರೋದು ಸ್ಟಾಪ್ ಆಗೋಯ್ತು ಒಂದು ಟೂ ತ್ರೀ ಮಿನಿಟ್ಸ್ ಬರ್ತಿತ್ತು ಅಷ್ಟೇ ಓಕೆ ಅದಾದ್ಮೇಲಿಂದ ನೆಕ್ಸ್ಟ್ ಇಯರ್ಗೆ ಬೇಸಿಗೆನಲ್ಲಿ ಆಲ್ಮೋಸ್ಟ್ ಒಂದು ಆ ಕಾರ್ನರ್ ಹೋದಲ್ಲ ಫಸ್ಟ್ ಕಾರ್ನರ್ ಹೋದಲ್ಲ ಅಲ್ಲೊಂದು ಮೂರು ಬೋರ್ ವೆಲ್ಲು ಹಾಂ ಅದು ತಗ್ಸಿದ್ವಿ ಮೂರು ಒಂದು ಎರಡು ಮೂರು ಮೂರು ಬೋರ್ ವೆಲ್ಲು ಮೂರು ಫೇಲಿಯರ್ ಆಯಿತು ಒಂದು ಚೂರು ಆಲ್ಮೋಸ್ಟ್ ಒಂದು ಐನೂರು ಅಡಿಯವರೆಗೂ ಹೋದ್ವಿ ಹ್ಞೂ ಸೊ ಒಂಚೂರು ಒಂದು ಡ್ರಾಪ್ ವೆಟ್ನೆಸ್ಸು ಬರಲಿಲ್ಲ ಬರೀ ಡಸ್ಟ್ ಆ ಥರ ಸರಿ ಸ್ಟಾಪ್ ಮಾಡಿಸಿ ಇನ್ನು ಜಾಸ್ತಿ ತೆಗ್ಸೋದು ಬೇಡ ಅಂತ ಅದು ಕ್ಲೋಸ್ ಮಾಡಿದ್ವಿ ಆಮೇಲೆ ಜಿಯಾಲಜಿಸ್ಟನ್ನೂ ಕರ್ಕೊಂಬಂದ್ಬಿಟ್ಟು ಇದನ್ನ ತ ಇಲ್ಲೊಂದು ಮೂರು ಪಾಯಿಂಟ್ ಕೊಟ್ಟರು ಸೊ ಅದು ಅಟ್ಲೀಸ್ಟ್ ಮನೆ ಹತ್ತಿರ ಇರ್ತಾರೆ ನಂಗೆ ಇನ್ನೊಂದು ಏನಾಯ್ತು ಅಂದರೆ ನಮಗೆ ಇದೇ ಸೋರ್ಸ್ ಆಫ್ ವಾಟರ್ ನಮ್ಮ ಫಾಮಲ್ಲಿ ಇರೋದ್ರಿಂದ ಕುಡಿಯಕ್ಕೆ ನೀರು ಬಳಸ್ಕೊಳಕ್ಕೂ ನೀರು ಇದೇ ಬೇಕಾಗಿರೋದು ಓಕೆ ಸೊ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಮನೆಗೆ ಅಟ್ಲೀಸ್ಟ್ ಹತ್ರ ಇದ್ರೆ ಅಟ್ಲೀಸ್ಟ್ ಅದಾದ್ರೂ ಯೂಸ್ ಮಾಡ್ಬೋದು ಅಂತ ಇಲ್ಲೊಂದು ಮನೆ ಹತ್ರದ ಪಾಯಿಂಟ್ ಹಾಕ್ಸ್ಕೊಂಡ್ವಿ ಇದು ಆಲ್ಮೋಸ್ಟ್ ಒಂದು ನಾನೂರ ಎಂಬತ್ತಡಿಯವರೆಗೂ ಹೋದ್ವಿ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಇದಕ್ಕೆ ಆಯಿತು ಸರ್ ಆಲ್ಮೋಸ್ಟ್ ಒಂದು 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 ಕಾಲು ಲಕ್ಷ ಒಂದೂವರೆ ಲಕ್ಷ ಹತ್ತಿರ ಆಯ್ತು ನೀರಿಗೋಸ್ಕರ ಎಷ್ಟೊಂದು ಪರದಾಡಬೇಕು ಸಿಕ್ಕಾಪಟ್ಟೆ ಅದು ಆಮೇಲೆ ಆ ನೀರು ಬಂದಿಲ್ಲ ಅಂದ್ರೆ ಆ ಟೆನ್ಷನ್ ಇದಿಲ್ಲ ಸರ್ ಯಾಕಂದ್ರೆ ಗಿಡಗಳೆಲ್ಲ ನಿಂತಿರುತ್ತೆ ಹೌದು ನೀರಿಲ್ಲ ಇದು ಆಲ್ಮೋಸ್ಟ್ ಇದು ಹಂಗೆ ಆಗೋಯ್ತು ನಂದು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ನಮ್ಮ ಬೋರ್ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸತಿ ಸುಟ್ಟು ಹೋಗಿದೆ ನನ್ನ ಮೋಟ್ರ್ ರೀಸನ್ ಇವತ್ತರ್ಗೂ ಗೊತ್ತಿಲ್ಲ ಒಂದು ಸ್ವಲ್ಪ ಸಿಲ್ಟ್ ಇದೆ ಪ್ರಾಬ್ಲಮ್ ಅದಿರ್ಬೋದು ಅನ್ಕೊಳ್ತೀನಿ ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲ ಯಾರ್ದು ಏನೋ ಆ ಥರ ಪ್ರಾಬ್ಲಮ್ ಇಲ್ಲ ಇವಾಗ ಪವರ್ದು ಸೋರ್ಸ್ ಪ್ರಾಬ್ಲಮ್ ಅಂತಂದ್ರೆ ಅಟ್ಲೀಸ್ಟ್ ಅಕ್ಕಪಕ್ಕ ಯಾರದಾದ್ರೂ ಅದೇ ಥರ ಇರಬೇಕು ಅದ್ರದ್ದು ಇಲ್ಲ ಇಲ್ಲೆಲ್ಲ ಚೆನ್ನಾಗಿದೆ ನಮ್ಮ ಹತ್ರ ಆಗಿದೆ ಸೊ ಅದೊಂದು ಬ್ಯಾಡ್ ಲಕ್ ಸೊ ಬಟ್ ಆದ್ರೂ ನೀವು ಬೋರ್ಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದಿರಲ್ಲ ನಾಲ್ಕೈದು ಬೋರ್ ಫೇಲ್ಯೂರ್ ಆಗಿ ಕೊನೆಗೆ ಅದೊಂದು ಅದು ಅದೇ ಫಸ್ಟು ತಗ್ಸಿರೋದು ಅದೇ ಸಕ್ಸಸ್ ಆಗಿದೆ ಹ್ಞೂ ಅದರಲ್ಲೇ ಬರ್ತಿದೆ ಸರ್ ಈಗ ಎಷ್ಟು ಕಡೆಗೆ ಅದು ಬಂದಿರೋದು ಅದು ಅಡಿ ಸರ್ ಮುನ್ನೂರು ಇಪ್ಪತ್ತಡಿ ಎರಡು ಇಂಚು ಎರಡು ಇಂಚು ನೀರು ಹ್ಞೂ ಈ ವೆಂಚುರಿ ಎಲ್ಲ ಹೌದು ವೆಂಚುರಿ ಮೂಲಕ ಏನು ಕೊಡ್ತೀರಾ ಯೂಶ್ವಲಿ ಒಂದು ಸತಿ ಈ ಮಳೆಗಾಲ ಶುರುವಾಗತ್ತಲ್ಲ ಆವಾಗ ಒಂದ್ಸತಿ ಜೀವಾಮೃತ ಕೊಟ್ಬಿಡ್ತೀನಿ ಜೀವಾಮೃತ ಮಾಡಿಬಿಟ್ಟು ಓಕೆ ಅದು ಬಿಟ್ಟು ರೆಗ್ಯುಲರ್ಲಿ ಏನು ಮಾಡ್ತೀನಿ ವಾರಕ್ಕೊಂದ್ಸತಿ ವಾರಕ್ಕೆ ಎರಡು ಸರ್ತಿ ಇದರಿಂದ ಮೆಂಚೂರಿಂದ ಇದು ಸಗಣಿ ಕ ಇದು ಗಂಜಲ ಕಲೆಕ್ಟ್ ಮಾಡ್ತೀನಿ ಇಲ್ಲಿ ಕೊಟ್ಟಿಗೆಯಿಂದ ಓಕೆ ಅದನ್ನ ಒಂದು ಸ್ವಲ್ಪ ಬ್ಯಾರಲ್ ಹಾಕಿ ನೀರಲ್ಲಿ ಹಾಕ್ಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ಬಿಟ್ಬಿಡ್ತೀನಿ ಟ್ರಿಪಲ್ ಅದು ಅಲ್ಲೂ ಹೋಗುತ್ತೆ ಇನ್ನು ಸತಿ ಏನು ಮಾಡ್ತೀನಿ ಅಂದ್ರೆ ಅಲ್ಲಿ ಮುಂದೆ ಹೌದು ಅದರಲ್ಲಿ ಇದು ಸ್ವಲ್ಪ ಸಗಣಿ ಸೇರಿರೋದಿರುತ್ತೆ ಇದು ಇದು ಟ್ರಿಪಲ್ ಕೊಡೋದ್ರಿಂದ ಪ್ಯೂರ್ ಹಂಗೆ ಕೊಡಬೇಕು ಅಂದ್ರೆ ಏನು ಕಸ ಇರಬಾರ್ದು ಡ್ರಿಪ್ ಅಲ್ಲಿ ಕಚ್ಕೊಂಡ್ಬಿಡುತ್ತೆ ಹೌದು ಫಿಲ್ಟರ್ ಮಾಡ್ಕೊಡ್ಬೇಕು ಅದಕ್ಕೆ ಬಟ್ ಸಗಣಿ ಎಲ್ಲ ಕೊಡಕಾಗಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಸ್ವಲ್ಪ ಸಗಣಿ ಮಿಕ್ಸ್ ಬರ್ತೀವಿ ಗಂಜಲದಲ್ಲಿ ಎರಡ್ ತರ ಇಟ್ಕೋತೀವಿ ಒಂದು ಡೈರೆಕ್ಟ್ ಆಗಿ ಇಟ್ಕೋತೀವಿ ಗಂಜಲ ಗಂಜಲ ಹಾಕೋ ಟೈಮ್ ನಲ್ಲಿ ಅದನ್ನ ಡ್ರಿಪ್ ಕೊಡ್ತೀವಿ ಈ ತರ ಇರೋದನ್ನ ಏನ್ ಮಾಡ್ತೀನಿ ಬ್ಯಾರಲ್ ಹಾಕಿ ಕಲಸಿಬಿಟ್ಟು ಒಂದು ಬಿಲ್ಚ್ ಪಂಪ್ ಇಟ್ಕೊಂಡಿದೀನಿ ಸೋಲಾರ್ ಬಿಲ್ಚ್ ಪಂಪ್ ಮಾಡ್ಕೊಂಡಿದೀನಿ ಸೊ ಬಿಲ್ಚ್ ಪಂಪ್ ಗೆ ಸೋಲಾರ್ ಪ್ಯಾನಲ್ ಫಿಕ್ಸ್ ಮಾಡ್ಬಿಟ್ಟಿದೀನಿ ಸೊ ಬಿಸ್ಲಿ ಇದ್ದಾಗ್ಲೇ ಅಲ್ಲ ಅದ ಟ್ಯೂಬ್ ಹಾಕ್ಬಿಟ್ಟು ಎಲ್ಲ ಗಿಡಗಳಿಗೂ ಬಿಟ್ಬಿಡ್ತೀನಿ ಸೊ ಅದಕ್ಕೆ ಸಗಣಿ ಪ್ಲಸ್ ಗಂಜಲ ಮಿಕ್ಸ್ ಆಗಿರೋದು ಹೋಗುತ್ತೆ ಅವಶ್ಯಕತೆ ಇಲ್ಲ ಫಿಲ್ಟ್ರಿಂಗ್ ಏನೂ ಅವಶ್ಯಕತೆ ಇಲ್ಲ ಓಕೆ ಸರ್ ಇದೇನಿದು ಪಿಟ್ ನೋಡ್ದಂಗೆ ಆಯಿತು ಆಯ್ತು ಬಕೆಟ್ ಇಟ್ಬಿಟ್ಟಿದ್ದೀನಿ ಸರ್ ಇದು ಅದು ಯಾವುದೇ ಅದ ಅದು ಆ್ಯಕ್ಚುಲಿ ನಾನು ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಬೋರ್ವೆಲ್ಗೆ ಅಂತ ಅಂದ್ಬಿಟ್ಟು ರಿಂಗ್ಸ್ ಬಿಡೋಣ ಹಾಂ ಹಾಂ ಆ ಥರ ಅಂದ್ಬಿಟ್ಟು ತಂದೆ ಓಕೆ ಬಟ್ ಇಲ್ಲಿ ಒಂದು ಸ್ವಲ್ಪ ಮಣ್ಣೆಲ್ಲ ಸುತ್ತ ಕುಸಿಯೋಕ್ಕೆ ಶುರು ಹಾಂ ಹಾಂ ಸೊ ಹಾಗಾಗಿ ಡ್ರಾಪ್ಡ್ ಔಟ್ ದಟ್ ಐಡಿಯಾ ಓಕೆ ಸರ್ ಓಕೆ ಇನ್ನು ನಿಮಗೆ ಕೊಟ್ಕೆಲ್ವ ಸರ್ ಇದು ಹೌದು ಸರ್ ಓಕೆ ಏನ್ ಮಾಡ್ತೀವಿ ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ಇದು ಸಗಣಿ ಎಲ್ಲ ಎಲ್ದು ಸೈಡ್ ಇಟ್ಬಿಟ್ಟು ಮಧ್ಯಾಹ್ನ ಅಷ್ಟಿಗೆ ಕೆಲಸ ಮುಗಿದ ಮೇಲೆ ಆ ಸಗಣಿ ಕಲೆಕ್ಟ್ ಮಾಡ್ಕೊಂಡು ಎಲ್ಲಾ ಗಿಡಗಳ ಹತ್ರ ಎತ್ಕೊಂಡು ಹೋಗಿ ಹಾಕ್ಬಿಡ್ತೀವಿ ಈ ತರ ಕಲೆಕ್ಟ್ ಮಾಡಿ ಇಟ್ಬಿಟ್ಟಿರ್ತೀವಿ ಸಗಣಿನ ಅದನ್ನ ಎತ್ಕೊಂಡು ಹೋಗಿ ಒಂದು ಗಿಡದ ಸುತ್ತನೂ ಹಾಕ್ತಾ ಹೋಗ್ತೀವಿ ಅದನ್ನ ಇನ್ ಮಿಕ್ಕಿದ್ದನ್ನ ಇದು ಹಳ್ಳಿ ಕಾರ್ದಿದ್ದು ಹಳ್ಳಿ ಕಾರ್ದು ಮತ್ತೆ ಒಂದ್ ಎರಡು ಗಿಡ ಅದು ಅಲ್ಲಿ ಪ್ಯೂರ್ ಮಲ್ನಾಡ್ ಗಿಡ ಅದೇ ಸಿಗುತ್ತೆ ಸಣ್ಣ ಸಣ್ಣ ಉಂಡೆ ತರ ಇರುತ್ತೆ ಅದನ್ನ ನಾವು ಧೂಪ ಮಾಡಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ ಈಗ ನಿಮ್ಮ ಹತ್ರ ಗಿರ್ ಇದೆ ಹಳ್ಳಿ ಕಾರ್ ಇದೆ ಮಲ್ನಾಡ್ ಗಿಡ ಇದೆ ಯಾವ್ದು ಬೆಸ್ಟ್ ಈ ಜಾಗಕ್ಕೆ ಅಂತಂದರೆ ಗಿರದಿನ್ನ ನಾನು ಅಷ್ಟಾಗಿ ಇವಾಗ ತಂದಿರ ಸರ್ ಆಲ್ಮೋಸ್ಟ್ ಒಂದು ಎರಡು ತಿಂಗಳಾಯ್ತು ಕರೋ ದಿನ ಓಕೆ ಅದರದು ಬ್ರೀಡಿಂಗ್ನ ಶೋರ್ ನೋಡಿಲ್ಲ ಯಾಕಂದ್ರೆ ಇದೆಲ್ಲ ಕೇಳಿರೋ ಸುದ್ದಿಗಳು ಸೊ ಫಸ್ಟ್ ಬ್ರೀಡಿಂಗ್ ಏನು ತೊಂದರೆ ಎಲ್ಲ ಈಸಿ ಆಗುತ್ತೆ ಬಟ್ ಸಬ್ಸಿಕ್ವೆಂಟ್ ಬ್ರೀಡಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರೆ ಗಿರದು ಸೊ ಅದೊಂದಿದೆ ಹಳ್ಳಿ ಕಾರ್ ಓಕೆ ಸರ್ ಇಲ್ಲಿ ಆರಾಮಾಗಿ ಚೆನ್ನಾಗಿ ಸುಟ್ಟಾಗುತ್ತೆ ಯಾಕಂದ್ರೆ ಇದು ನೇಟಿವ್ ಅದು ಹೌದು ಬಟ್ ಪ್ರಾಬ್ಲಮ್ ಏನಂದ್ರೆ ಅದನ್ನ ಮೈಂಟೈನ್ ಮಾಡೋದು ಅಂದ್ರೆ ನಾನು ಇರಲೇಬೇಕು ಈಗ ಅದು ಸ್ವಲ್ಪ ಹಾರ್ಸದು ಸ್ವಲ್ಪ ಜೋರದು ಹೌದು ಸೊ ವೈಫ್ಗೆ ಮಗನ್ಗೆ ಮ್ಯಾನೇಜ್ ಆಗಲ್ಲ ಮಾಡೋಕಾಗಲ್ಲ ನಾನು ಮುಟ್ಟ ತಕ್ಷಣ ಮುಟ್ಟಿಸ್ಕೊತು ಫ್ರೆಂಡ್ಲಿ ಇದು ನಮ್ಮ ಹಳ್ಳಿ ಕಾರನು ಮುಟ್ಟಿಸ್ಕೊಳ್ಳುತ್ತೆ ಇಲ್ಲ ಇಲ್ಲ ಆಗುತ್ತೆ ಅದು ಏನು ತೊಂದರೆ ಇಲ್ಲ ಆರಾಮಾಗಿದೆ ನಮ್ದು ನಾನು ಲಕ್ಕಿಲಿ ನಂಗೆ ಹಾಲು ಕರೆಯೋದಕ್ಕೆ ಏನು ಗೊತ್ತೇ ಇಲ್ಲ ನನಗೆ ಬಟ್ ಇದು ಆರಾಮಾಗಿ ಹಾಲು ಕರ್ಸ್ಕೊಳ್ಳುತ್ತೆ ಎಲ್ಲ ಮಾಡುತ್ತೇನೆ ತೊಂದರೆ ಇಲ್ಲ ಬಟ್ ಗೆಲ್ಲು ಸತಿ ಮೂಡಿ ಅದಕ್ಕೇನೋ ಒಂದು ಸ್ವಲ್ಪ ಮೂಡ್ ಸರಿ ಇಲ್ಲ ಸ್ವಲ್ಪ ಏನಾದ್ರು ಇದ್ದಾಗ ತಿವಿಯಕ್ಕೆಲ್ಲ ಬಂದ್ಬಿಡುತ್ತೆ ಓಕೆ ಸೊ ಇವ್ರಿಗೆಲ್ಲ ಮ್ಯಾನೇಜ್ ಮಾಡೋಕಾಗಲ್ಲ ಒಂದ್ ಸ್ವಲ್ಪ ಜೋರಾಗಿರೋರು ಆದ್ರೆ ಮ್ಯಾನೇಜ್ ಮಾಡ್ಬೋದು ಸೊ ಅದೊಂದು ಡ್ರಾಬ್ಯಾಕು ಅದರದು ಬಟ್ ಆಕ್ಚುಲಿ ಫಸ್ಟ್ ಟೈಮ್ ಸಾಕವ್ರಿಗೆ ಇನ್ನೊಂದೇ ಅಂದ್ರೆ ಫುಡ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಗೊತ್ತಿರ್ಲಿಲ್ಲ ಫಸ್ಟ್ ತಗೊಂಡಾಗ ಎಷ್ಟು ಹುಲ್ ತಗೋಬೇಕು ಎಷ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ತರ ಮ್ಯಾನೇಜ್ ಅಂತ ಗೊತ್ತಿರಲಿಲ್ಲ ಹಳ್ಳಿ ಕಾರಗೆ ಅಂದ್ರೆ ಸ್ವಲ್ಪ ಫುಡ್ ಜಾಸ್ತಿ ಬೇಕಾಗುತ್ತೆ ಹಳ್ಳಿ ಜಾಸ್ತಿ ಬೇಕಾಗುತ್ತೆ ನೀವು ಕಂಪೇರ್ ಮಾಡಿದ್ರೆ ನಾನು ಇದು ಇದು ಇನ್ನೊಂದು ಹಸು ಇದೆ ಆ ಮೂರು ಕಾಕ ಹುಲ್ಲು ಒಂದು ಹೊತ್ತು ತಲ್ಲಿಕಾರ್ಗೆ ಹಾಕಬೇಕಾಗುತ್ತೆ ಅಂದ್ರೆ ಇದು ನೋಡಕ್ಕೆ ಕುಬ್ಜವಾಗಿದೆ ಕಡಿಮೆ ತಿನ್ನತ್ತೆ ಕಡಿಮೆ ತಿಂತಂತ ಆಮೇಲೆ ಔಟ್ಪುಟ್ ಕಮ್ಮಿ ಹಾ ಹಾ ಓಕೆ ಸೋ ನಿಮಗೆ ಆಲ್ಮೋಸ್ಟ್ ಇದು ಕೊಟ್ರೆ ಇದು ಒಂದು ಇದು ಸ್ವಲ್ಪ 1 ಲೀಟರ್ ಕೊಡುತ್ತೆ ಇದು ಒನ್ ಟೈಮ್ಗೆ ಹಾಳಿದು ಓಕೆ ಬಟ್ ಯೂಶಲಿ ಒಂದು ಅರ್ಧ ಲೀಟರ್ ಹಾ ಹಾ 1 ಲೀಟರ್ ಆ ತರ ಕೊಡುತ್ತೆ ಸೊ ಇದು ಲಕ್ಷ್ಮಿ ಅಂತ ಹಾ ಸೋ ಇದು ಫಸ್ಟ್ ಹಸು ನಾವು ಓಕೆ ಹೆದ್ರಕೋಬೇಡಮ್ಮ ಇದು ಸ್ವಲ್ಪ ಭಯ ಅದಕ್ಕೆ ಇದನ್ನ ಕಟ್ಬಿಡಿದೀನಿ ಯಾರಾದರೂ ಹೊರಗಡೆಯಿಂದ ಬರ್ತಾರೆ ಅಂದ್ರೆ ಕಿತ್ಕೊಂಡು ಓಡಿಹೋಗಿಬಿಡುತ್ತೆ ಇದು ಹೌದು ಇದು ಮಲ್ನಾಡ್ ಗಿಡ್ಡ ಅಂದ್ರೆ ಹೌದು ಬೆಟ್ಟ ಗುಡ್ಡ ಓಡಾಡ್ಕೊಂಡಿರುತ್ತೆ ಇದು ಲಕ್ಷ್ಮಿ ಇದು ಫಸ್ಟ್ ತಂದಿದ್ದು ಇದು ಅಲ್ಲಿ ಇದು ಎರಡು ಒಟ್ಟಿಗೆ ತಂದಿದ್ದು ಶೃಂಗೇರಿಯಿಂದ ಇದ್ರದ್ದು ಕರು ಅದು ಗೌರಿ ಅಂತ ಅದು ಇಲ್ಲ ಹಸುಗಳ ಎಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ಅದು ಬಟ್ ಅಷ್ಟೇ ಭಯ ಅದಕ್ಕೆ ಅದಕ್ಕೂ ಸಿಕ್ಕಾಪಟ್ಟೆ ಭಯ ಸ್ಟ್ರಾಂಗ್ ಅಂತೀರಾ ಅದೊಂದ್ಸತಿ ಎಳಿಯಕ್ ಶುರು ಮಾಡಿದ್ರೆ ಇದೆಲ್ಲಾದ್ರೂ ಮ್ಯಾನೇಜ್ ಮಾಡಬಹುದು ಅದ್ ನಾವು ಕೆಳಗಡೆ ಬಿದೋಗ್ತಿವಿ ಎಳ್ಕೊಂಡು ಹೋಗ್ಬಿಡುತ್ತಂಗೆ ಸೊ ಅದಕ್ಕೆ ಇದೆರಡನ್ನ ಸ್ವಲ್ಪ ನಿಮ್ಗೆ ಗಂಡು ಕರಗಳು ಹಾಕಿಲ್ಲ ಜಾಸ್ತಿ ಒಂದ್ ಹಾಕಿದೆ ಒಂದೇ ಒಂದು ಕರು ಹಾಕಿದೆ ಗಂಡು ಕರು ಈಗ ಅದನ್ನ ಅದನ್ನ ಈಗ ಮ್ಯಾನೇಜ್ ಮಾಡೋದು ಬಿಲ್ಡಿಂಗ್ ಇದಕ್ಕೆ ಆಕ್ಚುಲಿ ನಾನು ಬೆಂಗಳೂರಿಂದ ಸಿಮೆಂಟ್ ತರ್ತಿದ್ದೆ ನಾನೇ ಹೋಗಿ ತಗೊಂಡ್ಬಿಡ್ತೀನಿ ಸಿಗಲ್ಲ ಇಲ್ಲಿ ಸಿಮೆಂಟ್ ಸೊ ಈಗೀಗ ಈಗ ಸುತ್ತಮುತ್ತಲೂ ಒಂದು ಇಬ್ಬರು ಮೂರು ಜನ ಸಾಕ ಶುರು ಮಾಡಿದ್ದಾರೆ ಮಲ್ನಾಡ್ ಗಿಡ್ಡ ನಾನ್ ತಗೊಂಡಾಗ ಇಲ್ವೇ ಇಲ್ಲ ಓಕೆ ಇಲ್ಲಿ ಸಿಮೆನ್ ಇಲ್ಲ ಎಲ್ಲ ಏನ್ ಮಾಡೋರು ಜರ್ಸಿ ಕೊಡ್ಸಿ ಬಿಡೋರು ನನಗೆ ಅತ್ರ ನಾಡಸೋನೇ ಬೇಕಾಗಿತ್ತು एक्चुअली ನಾನು ಹೆಚ್ ಎಫ್ জার্সি ಸಾಕಕ್ಕೆ ಹೋಗತ್ತಿಲ್ಲ ಸೊ ಹಾಗಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಐ ಎ ಹೆಚ್ ಆರ್ ಸಿ ಇಂದ ಸಿಮನ್ ಕಲೆಕ್ಟ್ ಮಾಡ್ಕೊಂಡು ತಂದು ಇಲ್ಲಿ ಮಲ್ನಾಡು ಗಿಡದ ಸಿಮನ್ ಅಂತ ಕಲೆಕ್ಟ್ ಮಾಡ್ಕೊಂಡು ತಂದು ಇಲ್ಲಿ ವೆಟರ್ನರಿ ಯಾವುದು ಸೆಕ್ಸರ್ ಸಿಮನ್ ಅಂತ ಇಲ್ಲ ಸುಮ್ಮನೆ ತಂದ್ಬಿಡ್ತೀರಾ ಇಲ್ಲ ಅದು 컨ಟೈನರ್ ಇಸ್ಕೊಂಡು ಹೋಗ್ತೀನಿ ನಾನು ಅದೆ ಸೆಕ್ಸಡೆ ಸಿಮನ್ ಅಂತ ಇರೋದು ಇಲ್ಲ நார்ಮಲ್ ಇಲ್ಲ ಇಲ್ಲ ಹಾ ಸೋ ಅದನ್ನೇ ತಗೊಂಡ್ಬಂದು ಬಂದು ಇಲ್ಲಿ ಕೊಡ್ಸಿದ್ವಿ ಓಕೆ ಅಂದ್ರೆ ಅದು ಗವರ್ನಮೆಂಟ್ ದಲ್ಲ ಗವರ್ನಮೆಂಟ್ ಐ ಎಚ್ ಆರ್ ಸಿ ಅಲ್ಲಿ ಎಲ್ಲ ದೇಸಿ ಹಸುಗಳದು ಸಿಗುತ್ತೆ ಸಿಗುತ್ತೆ ಬಟ್ ಈ ಅವ್ರು ಮಾಡ್ತಾರೆ ಅದನ್ನ ಪರಿಷ್ಕರಣೆ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ವೆಟನರಿ ಹಾಸ್ಪಿಟಲ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫಸ್ಟ್ ಟೈಮ್ ಅಲ್ಲಿಂದ ತಂದೆ ನೆಕ್ಸ್ಟ್ ಟೈಮ್ ಅಲ್ಲಿ ಫೋನ್ ಮಾಡಕ್ ಮಾಡಿದಾಗ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀವಿ ಲೋಕಲ್ ವೆಟರ್ನರಿ ಹಾಸ್ಪಿಟಲ್ ಕೇಳಿ ಅಂತ ಓಕೆ ಇಲ್ಲೆಲ್ಲೂ ಸಿಕ್ಕಿಲ್ಲ ಆಮೇಲೆ ನಾನು ನಿಮ್ಮ ಮಂಡ್ಯಾಗೆ ಬಂದೆ ಸೊ ಮಂಡ್ಯದಲ್ಲಿದೆ ಅಂತ ಗೊತ್ತಾಯಿತು ಆಮೇಲೆ ಅಲ್ಲಿ ಡಾಕ್ಟರ್ ಮಾತಾಡಿ ಅವ್ರ ಪಾಪ ಅಬ್ಲೈಜ್ ಮಾಡಿದ್ರು ಅವರೊಂದು ಸಿಮೆಂಟ್ಸ್ ಸ್ವಲ್ಪ ಕೊಟ್ಟರು ಅದನ್ನು ತರಿಸಿ ನಾನು ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ದೀನಿ ಸೊ ನನಗೂ ಯೂಸ್ ಆಗುತ್ತೆ ಆಮೇಲೆ ಯಾರಾದರೂ ಬೇಕಾದವ್ರಿಗೂ ಕೊಡಿ ಅಂತ ಇಲ್ಲೊಂದು ಮೂರ್ನಾಲ್ಕು ಜನ ಸಾಕಿದ್ದಾರೆ ಮಲ್ನಾಡು ಗಿಡ ಹಾಂ ಹಾಂ ಸೊ ಕೊಡಿ ಅಂತ ಹೇಳಿದ್ದೀನಿ ಸೊ ಈಗ ನೀವು ಹುಡ್ತಾ ಇನ್ನು ರೈತರಲ್ಲ ರೈತರು ಕುಟುಂಬದವ್ರು ಹುಟ್ಟಿಲ್ಲ ಸಾಫ್ಟ್ವೇರ್ ಫೀಲ್ಡಲ್ಲಿ ಇದ್ದವರು ಐದು ವರ್ಷದಿಂದ ನೀವು ಇಲ್ಲೇ ಸ್ಟೇ ಆಗಿದ್ದೀರಾ ಈ ಕಾಡಲ್ಲೇ ಆ ಕಡೆ ಈ ಕಡೆ ಯಾವುದು ಮನೆ ಇಲ್ಲ ಅದು ಹೆಂಗೆ ಸರ್ ಹೆಂಗ್ ಕರಿಯೋದು ಸಗಣಿ ಎತ್ತೋದು ಒಂದ್ ಆಸೆ ಸರ್ ಬೇಸಿಕಲಿ ಆಸೆ ಇತ್ತು ಅಂದ್ರೆ ಎಲ್ಲಾ ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು ಅದು ಏನಂದ್ರೆ ಈಗ ನಾವು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ್ಲೂ ನಿಮ್ಗೆ ಇಷ್ಟ ಆಗಿರೋ ಕೆಲಸ ಬಂತಂದ್ರೆ ಫುಲ್ ಡೆಡಿಕೇಟೆಡ್ ಆಗಿ ಮಾಡ್ತೀರಾ ಹೌದು ನಿಮ್ಗೇನೋ ಇಷ್ಟ ಇಲ್ಲ ಅಂತಂದ್ರೆ ಪ್ರತಿಯೊಂದು ಬೋರ್ ಆಗುತ್ತೆ ಇದು ಯಾವ ಮಾಡ್ಬೇಕಪ್ಪ ಇದೇನಕ್ ಮಾಡ್ಬೇಕಾ ಇಲ್ಲೆಲ್ ಬಂದ್ಬಿಟ್ಟಿನಪ್ಪ ಅಂತ ಹಂಗಾಗತ್ತೆ ಹೌದು ಬಟ್ ಇದ್ ಹಂಗೇನೆ ನನ್ಗೆ ತುಂಬಾ ಇಷ್ಟ ಇತ್ತು ಇಲ್ಲಿ ಮಾಡ್ಬೇಕು ಜಮೀನ್ ಮಾಡ್ಬೇಕು ಅಂತ ಹಂಗೆ ನನ್ ಲಕ್ಕಿಲೆ ನನ್ನ ವೈಫ್ ಆಸೆ ಇತ್ತು ಫಾರ್ಮಿಂಗ್ ಅಂದ್ರೆ ಅವ್ಳಿಗೂ ಆಸೆ ಇತ್ತು ಸೊ ಅವಳಿಗೆ ಆಸೆ ಇಲ್ಲ ಅಂದ್ರೆ ಇದು ಸಕ್ಸಸ್ ಆಗ್ತಿರ್ಲಿಲ್ಲ ಖಂಡಿತ ಸಾಧ್ಯಲಿಲ್ಲ ಇಲ್ಲೆಲ್ಲ ಬಂದ್ ಇರಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಎಲ್ಲಿದೆ ಮನೆ ಅಲ್ಲಿದೆ ರೋಡ್ ನೀವೇ ಹೇಳ್ತಿರಲ್ಲ ಹಾವು ಗೀವು ಬರುತ್ತೆ ಅಂತ ಹೌದು ಹೌದು ಸೊ ಹಾಗಾಗಿ ಸೊ ಇಲ್ಲಿ ಬಂದ್ವಿ ಒಂದೊಂದೇ ಚಾಲೆಂಜಸ್ ಸರ್ ದಿನ ಕಲಿತಾ ಇದ್ವಿ ನಾವು ಅದೊಂದು ಇತ್ತು ಯಾಕಂದ್ರೆ ನಾನು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಒಂಥರ ಮೊನಾಟನಸ್ ವರ್ಕ್ ಓಕೆ ಸೊ ಒಂದ್ ಶುರು ಶುರುನಲ್ಲಿ ಕರಿಯರ್ ಶುರು ಮಾಡಿರ್ತೀವಲ್ಲ ಅವಾಗ ಹೊಸಾದ್ ಕಲಿಯೋದಿರುತ್ತೆ ಒಂದ್ಸತಿ ನೀವು ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಹೋದ್ಮೇಲೆ ಆ ಪ್ರಾಜೆಕ್ಟ್ ಚಾಲೆಂಜಸ್ ಫಸ್ಟ್ ಟೈಮ್ ಇರುತ್ತೆ ಆಮೇಲೆ ಅದೇ ಒಂಥರ ಆಗಿಬಿಡುತ್ತೆ ಮೊನೋಟನಸ್ ಆಗಿ ಬಿಡುತ್ತೆ ಮಾಮೂಲಿ ಮಾಡೋದು 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 ತರ ಅಂತ ಹೊಸ ಚಾಲೆಂಜಸ್ ನಂಗೆ ದಿನ ಚಾಲೆಂಜಸ್ ಸರ್ ಹೇಳಿದ್ನಲ್ಲ ಇಪ್ಪತ್ತಾರು ಸತಿ ಮೋಟರ್ ಇತ್ತಿದಿನಿ ಆ ಮೋಟರ್ ಎತ್ತಕ್ಕ ಒಂದು ಚಾಲೆಂಜ್ ಯಾಕಂದ್ರೆ ನಾನು ಎಚ್ ಡಿ ಪಿ ಪೈಪ್ ಹಾಕಿರೋದು ಸೊ ಬಾವಿ ಹಗ್ಗ ಸೇರೋ ತರ ಎಳಿಬೇಕು ಮುನ್ನೂರೈವತ್ತಡಿ ಎಳಿಬೇಕು ಸೊ ಅದು ಎಳಿಬೇಕಾದ್ರೆ ಕಚ್ಕೊತ್ತು ಅಂದ್ರೆ ಪ್ರಾಬ್ಲಮ್ ಸೊ ಅದೊಂದು ಈ ಹೇಳಿದ್ರೆ ಹಾವುಗಳು ಓಡಾಡ್ತಿರತ್ತೆ ಚಿರ್ತೆಗಳು ಓಡಾಡ್ತಿರತ್ತೆ ಸೊ ಫುಲ್ ಬಾರ್ಡರ್ ಬಂದು ಮನೆ ಫುಲ್ ಬಾರ್ಡರ್ ಇಲ್ಲಿ ಫೆನ್ಸಿಂಗ್ ಇದೆ ಅಲ್ಲಿಂದ ಏನ್ ಬೇಕಾದ್ರೂ ಬರ್ಬೋದು ಇಲ್ಲಿಂದ ಬಂದಿತ್ತು ಬೋರ್ವೆಲ್ ಮುಂದೆ ಒಂದು ಚಿರತೆ ಹೋಗಿತ್ತು ಕ್ಯಾಮ್ರಾಲ್ ರೆಕಾರ್ಡ್ ಆಗಿತ್ತು ಇಷ್ಟೆತ್ರ ಇತ್ತು ಅಂದ್ರೆ ಸಿಸಿ ಕ್ಯಾಮ್ರಾ ಅಳವಡಿಸಿದ್ರಾ ಸಿ ಕ್ಯಾಮ್ರಾ ಇದೆ ಓಕೆ ಬರಿ ಮನೆಗಾ ಇಲ್ಲ ತೋಟದ ಇಲ್ಲ ಮನೆಗ್ ಮಾತ್ರ ಮನೆ ಸುತ್ತಮುತ್ತ ಮಾತ್ರ ಅಳವಡಿಸ್ಕೊಂಡಿದೀನಿ ತೋಟದ ಅಟ್ಲೀಸ್ಟ್ ನಮ್ದು ನಾಯಿಗಳಿದೆಯಲ್ಲ ಒಂಚೂರು ಯಾವುದೇ ಯಾರೇ ಬಂದ್ರೂ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅವ್ರನ್ನ ಮಾತಾಡ್ಸ್ಲೇ ಇಲ್ವಲ್ಲ ಸರ್ ಬೇಜಾರು ಮಾಡ್ಕೊಬಿಡ್ತಾರೆ ಎರಡು ಮುದೋಳ್ ನಾಯಿ ಇದೆ ಅಲ್ವಾ ಹಾಂ ಎರಡು ಮುದೋಳ್ ಇದೆ ಸರ್ ಹಾಂ ಹಾಂ ಬೇಸಿಕಲಿ ಇಲ್ಲಿ ಚಿರ್ತೆಗಳಿದೆ ಇರೋ ಅನ್ನೋ ರೀಸನ್ಗೋಸ್ಕರನೇ ನಾನು ಮುದೋಳು ಪ್ರಿಫರ್ ಮಾಡಿದೆ ಓಕೆ ನೈಟ್ ಚಿರ್ತೆ ಬಂದರೆ ಮುದೋಳು ಇಲ್ಲ ಸರ್ ಎರಡಿದ್ರೆ ದೇ ಕ್ಯಾನ್ ಫೈಟ್ ಹ್ಞೂ ಹ್ಞೂ ಆಮೇಲೆ ಅದು ಬೊಗಳಿದ್ರಿಂದಲೇ ನನಗೆ ಇಲ್ಲಿ ಚಿರತೆ ಬಂದಿದೆ ಅಂತ ಅವಾಗ ಕ್ಯಾಮ್ರ ನೋಡಿದಾಗ ಆ ಟೈಮಲ್ಲಿ ಒಂದು ಟೆನ್ ಮಿನಿಟ್ಸ್ ರಿವೈಂಡ್ ಮಾಡಿ ನೋಡಿದಾಗ ಅವಾಗ ಕಾಣಿಸ್ತು ಚಿರತೆ ಚಿರತೆ ಅದು ಗೊತ್ತೇ ಆಗಿರಲಿಲ್ಲ ಓಕೆ ಅದು ಬೊಗಳದ್ರಲ್ಲೂ ಗೊತ್ತಾಗ್ಬಿಡುತ್ತೆ ನೈಟ್ ಬಿಟ್ಬಿಡ್ತೀರಾ ಓ ಕೆಲವೊಂದು ಸರ್ತಿ ಬಿಟ್ಬಿಡ್ತೀನಿ ಆಫ್ ಆದ ಟೈಮ್ಸ್ ಕಟ್ಟಿರ್ತೀನಿ ಸುಮ್ಮನೆ ಏನಕ್ಕೆ ಅಂತ ಬಟ್ ಕೆಲವೊಂದ್ಸತಿ ಬಿಟ್ಟಿರ್ತೀನಿ ನಾನು ಓಕೆ ಇದು ರೋಜರ್ ಇದು ರೋಜರ್ ಅಂತ ಹೆಸರು ಹಾಂ ಮುದ್ವಳ್ ನಾಯಿ ಮುದೋಳ್ಳಿ ಎಷ್ಟು ಕೊಡ್ತು ಇದು ಹತ್ತು ಸಾವಿರ ಸರ್ ಇದು ಹತ್ತು ಸಾವಿರ ಅದು ಅದು ಹತ್ತು ಸಾವಿರ ಹ್ಮ್ ಹ್ಮ್ ಎರಡುವ ಸಾವಿರ ಮೇಲ್ ಫೀಮೇಲ್ ಓಕೆ ಮೇಲ್ಫಿಮೇಲ್ ಅಲ್ಲಿ ಮುಗಲ್ ಮೊದಲಿಂದಾನೆ ತಂದಿದ್ದು ಅಲ್ಲಿ ಹೋಗಿಂಗ್ ಏನಾರ ಆಯ್ತಾ ಮಾಡ್ಸಿಲ್ಲ ನೋಡ್ಬೇಕು ಈ ವರ್ಷ ಓಕೆ ಅಂದ್ರೆ ಮರಿಗಳು ಬಂದ್ರೆ ಒಂದ್ ಐದಾರು ಬರ್ತವೆ ಇಲ್ಲ ಸರ್ ಕೆಲವೊಂದ್ಸತಿ ಹತ್ತರಿಂದ ಹನ್ನೆರಡು ಹಾಕಿ ಬಿಡುತ್ತೆ ಹ್ಮ್ ಒಳ್ಳೆ ಬೇಡಿಕೆ ಇದೆ ಅದು ಇಂತ ತುಂಬಾ ಓಕೆ ಸರ್ ಎಷ್ಟು ಖರ್ಚು ಮಾಡಿದಿರ ಈ ತೋಟಕ್ಕೆ ಸರ್ ಇನ್ನ ಆ ಥರ ಲೆಕ್ಕ ಹತ್ರ ಹಾಕಿಲ್ಲ ಸರ್ ಆಕ್ಚುಲಿ ಕಂಟಿನ್ಯೂಸ್ ಪ್ರೊಸೆಸ್ ಅದಲ್ಲ ಈಗ ನೀವು ಲಾಸ್ ಮಾಡ್ಕೊಂಡಿರೋದು ಹೇಳಿ ಸಾಕು ಹಾಕಿರೋದು ಬೇಡ ಈ ಆಲ್ಮೋಸ್ಟ್ ನಾಲ್ಕ್ ಬೋ ನಾಲ್ಕ್ ಬೋರ್ ತೆಗೆದಿದಿವಿ ಇದು ಲಕ್ಕಿಲಿ ಈಗ ಒಂದ್ ಸ್ವಲ್ಪ ಈ ಪಕ್ಕದಲ್ಲಿ ಕಾವಲಿ ಹೋಗುತ್ತೆ ಆ ಕಾವಲಿ ಹೋಗೋದ್ರಿಂದ ಸ್ವಲ್ಪ ರೀಚಾರ್ಜ್ ಆಗಿದೆ ಅದರಿಂದ ಅಟ್ಲೀಸ್ಟ್ ನಮ್ ಕುಡಿಯಕ್ಕೆ ಈ ಬೈ ಚಾನ್ಸ್ ಬೋರ್ ಕೆಟ್ಟೋಗುತ್ತೆ ಅಂತ ಬೋರ್ ಕೆಟ್ಟೋದಾಗ ಅದು ಕುಡಿಯಕ್ಕೆ ಅಂತ ಯೂಸ್ ಆಗುತ್ತೆ ಸೊ ಓಕೆ ಅದನ್ನೆಲ್ಲ ಲಾಸ್ ಅಂತ ಕನ್ಸಿಡರ್ ಮಾಡಕ್ಕೆಲ್ಲ ಅದನ್ನ ನೋಡಿದ್ರೆ ಅಟ್ಲೀಸ್ಟ್ ಆ ಬೋರ್ ಗಳಿಂದ ಒಂದು ಎರಡೂವರೆ ಲಕ್ಷ ರೂಪಾಯಿ ಅದು ಹೋಗಿದೆ ಸೊ ಅದೊಂದು ಲಾಸ್ ಆಗುತ್ತೆ ಓಕೆ ಆಮೇಲೆ ಕೆಲವೊಂದ್ಸತಿ ಗಿಡಗಳು ಸಸಿಗಳೆಲ್ಲ ತನ್ನ ನಟ್ಟಿರ್ತೀವಲ್ಲ ಸೊ ನೀರು ಇಲ್ಲ ಅಂತ ಅಂದಾಗ ಅದೊಂದು ಸ್ವಲ್ಪ ಹೋಗುತ್ತೆ ಹೌದು ಸೊ ಹಂಗಾಗುತ್ತೆ ಅಷ್ಟು ಅಷ್ಟೇ ಹೊರ್ತು ಆಮೇಲೆ ಇನ್ನೊಂದೇನಂದ್ರೆ ನಾವು ಈ ಗಳು ಕಟ್ಟಿದೀವಲ್ಲ ಸೊ ಅದಕ್ಕೊಂದು ಸ್ವಲ್ಪ ಖರ್ಚಾಗಿದೆ ಅಷ್ಟೇ ಕೊಟ್ಟಿಗೆ ಅದು ಇದು ಎಲ್ಲ ಆಮೇಲೆ ನಾನು ಆ್ಯಕ್ಚುಲಿ ಐಡಿಯಾ ಇದ್ದಿದ್ದು ಒಂದು ಒಂದು ಸಣ್ಣ ಕೊಟ್ಟಿಗೆ ಒಂದು ಹಸು ಆ ಥರ ಇದ್ದಿದ್ದು ಆಮೇಲೆ ಇದು ಒಂದ್ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ನಂದು ಅದೇ ಇರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಟೆನ್ಶನ್ ಮಾಡ್ಕೊತಾ ಬಂದೆ ಹೌದು ಸೊ ನೀವ್ ಒಂದ್ಸತಿ ಏನಾದ್ರೂ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಈಸಿ ಕಾಸ್ಟ್ ಕಮ್ಮಿ ಬೀಳುತ್ತೆ ಪೀಸ್ ವರ್ಕ್ ಮಾಡ್ತಾ ಹೋದ್ರೆ ಅದೊಂದ್ ಸ್ವಲ್ಪ ಜಾಸ್ತಿ ಬೀಳುತ್ತೆ ಹಂಗೆ ಆ ಆಗಿದೆ ಹೊರತು ಅರ್ವೈಸ್ ಅಂತ ಜನರಲ್ ರೆಗ್ಯುಲರ್ ಫಾರ್ಮ್ ಏನಾದ್ರು ಸ್ಪೆಂಡ್ ಮಾಡ್ತೀವಲ್ಲ ಅದೇ ತರ ನಾನು ಬೇರೆ ತರದ ಲಾಸ್ ಅಂತ ಆಗಲ್ಲ ಯಾಕಂದ್ರೆ ಎಲ್ಲ ನಾನು ನ್ಯಾಚುರಲ್ ಫಾರ್ಮಿಂಗ್ ಇದಕ್ಕೇನು ಗೊಬ್ಬರ ಹೊರಗಡೆಯಿಂದ ತರ್ತಿಲ್ಲ ಸೊ ಇನ್ನೇನು ಹೊರಗಡೆಯಿಂದ ಏನು ಮಾಡ್ತಿಲ್ಲ ಸೊ ಲೇಬರ್ ಆರ್ಸ್ ಅಷ್ಟೇ ಯಾವಾಗ ಬೇಕೋ ಅವಾಗ ಮಾತ್ರ ಯೂಸ್ ಮಾಡ್ತೀವಿ ಇನ್ನೆಲ್ಲ ನಾವೇ ಮಾಡ್ಕೊಳೋದು ಓಕೆ ಸರ್ ಈ ಒಂದು ಜಾಗದಲ್ಲಿ ನೀರು ಕಡಿಮೆ ಇರೋದ್ರಿಂದ ಮಳೆ ಆಶ್ರಿತ ಬೆಳೆಗಳು ನೀರು ಕಡಿಮೆ ಇದ್ದರೂ ಬರೋ ಬೆಳೆಗಳನ್ನು ಹಾಕೊಂಡಿದ್ದೀವಿ ಮೇನ್ಲಿ ತೋಟಗಾರಿಕಾ ಮೇನ್ಲಿ ಅದೇ ಥರದ್ದು ಸೀತಾಫಲ ಇದಿದೆ ಹಾಂ ಇದು ಇದೆ ನೀನು ನೇರಳೆ ಇದೆ ನೇರಳೆ ಇದು ಬೆಟ್ಟದಲ್ಲಿ ಬೆಟ್ಟದಲ್ಲಾಯಿ ಇದೆ ಇಂಥ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಹಾಕೊಂಡಿದ್ದು ಓಕೆ ಸರ್ ಇನ್ನು ನಿಮ್ಮ ಮನೆನೂ ಕೂಡ ಇಲ್ಲೇ ಇದೆ ಹಾಂ ಬನ್ನಿ ಸರ್ ನಿಮ್ಮ ಮನೆ ನೋಡೋಣ ಯಾಕಂದ್ರೆ ನಿಮ್ಮದು ತೊಟ್ಟಿ ಮನೆ ಹೌದು ಆದರೆ ಕಂಬದ ಮನೆ ಅಲ್ಲ ಹಾಂ ತೊಟ್ಟಿ ಮನೆ ಹೌದು ಮತ್ತೆ ಮೇಲ್ಗಡೆ ಹೆಂಚಿಲ್ಲ ಹೆಂಚಿಲ್ಲ ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಒಳಗಡೆ ತಣ್ಣಗಿದೆ ಖಂಡಿತ ನೀರು ತಣ್ಣಗಿರುತ್ತೆ ಆದ್ರೆ ಅದು ಫ್ರಿಡ್ಜ್ ಅಲ್ಲ ಫ್ರಿಜ್ ಅಲ್ಲ ಬನ್ನಿ ಮನೆ ನೋಡ್ಬಿಡೋಣ